ಯಾವ ತಾಲೂಕು ಬರುತ್ತೆ? ದೊಡ್ಡಬಳ್ಳಾಪುರ ತಾಲೂಕು. ಜಾತ್ರೆ ಬರ್ತಾ ಇರ್ತೀರಾ? ಹಾಂ, ಬರ್ತಾ ಇರ್ತೀನಿ. ಹೆಂಗೆ ವ್ಯಾಪಾರ? ವ್ಯಾಪಾರ ಸುಮಾರಾಗಿ ಸಾಧಾರಣ ಮನೆ ಹತ್ರ ಇರ್ತಾವ ಯಾವತ್ತು ಹಳ್ಳಿಕ ಅಂತೇಳಿ? ಒಂದು ಬೀಜರಿ ಇರ್ತೈತೆ, ಹಳ್ಳಿಕಾರ್ ತಳಿನ ಸಾಕ್ತಿರ್ತಿರುವ? ಸಾಕ್ತಾ ಇರ್ತೀವಿ ಸರ್, ನಮ್ಮ ತಾತನ ಕಾಲದಿಂದ. ಯಾಕಂದ್ರೆ ತುಂಬಾ ವಿಶೇಷವಾದ ತಳಿ ಅಲ್ವಾ? ನೀವೇನೇ ಮಾರಾಟ ಮಾಡಿದ್ರೆ ಒಂದು ಖರೀದಿ ಮಾಡ್ಕೊಂಡು ತಗೊಂಡೋಗ್ಬೇಕು. ತಗೊಂಡೋದ್ರೆ ಅದರ ಸಂತತಿ ಬೆಳೆಯುತ್ತೆ ಅಲ್ವಾ? ಒಳ್ಳೆ ಮಾತು. ಈಗ ಮುಂದಿನ ಪೀಳಿಗೆಗೆ ತೋರಿಸ್ಬೇಕಲ್ವಾ? ಇಲ್ಲ ಅಂದ್ರೆ ಬರೀ ಫೋಟೋ ತೋರಿಸ್ಬೇಕಾಗುತ್ತೆ. ನಾವು ವರ್ಷ ವರ್ಷ ಒಂದು ಬೀಚ್ ಬರೀ ಒಂದ್ ಜೊತೆ ದೊಡ್ಡ ತಿದ್ದೆ ಇರ್ತಾವ ಸರ್. ಅಂದ್ರೆ ನೀವೇನೇ ಮಾರಾಟ ಮಾಡಿರುವೆ ಒಂದು ಖರೀದಿ ಮಾಡ್ಕೊಂಡು ತಗೊಂಡೋಗ್ತೀರ ಅಂದ್ರೆ ವ್ಯವಸಾಯಕ್ಕೆ ಯಾವತ್ತೂ ಆಯಾಸ ಪಡಲ್ಲ ಅಲ್ವಾ? ಒಳ್ಳೆ ಇದು ಅಲ್ವ ಸರ್, ಹಳ್ಳಿಕರ್ ತಳಿ ಅಂದ್ರೆ ಕೆಲಸ ಮಾಡೋದಕ್ಕೂ ಅಷ್ಟೇ, ಮನೆ ಮುಂದೆ ಶೋಕಿನೂ ಅಷ್ಟೇ ಅಲ್ವಾ? ಚೆನ್ನಾಗಿರುತ್ತೆ. ಇದು ಪರಂಪರೆಯಿಂದ ಬಂದಿರುವಂತ ಈ ತಲಾಂತರಿಂದ ಬಂದಿರೋದಿಲ್ಲ, ಇತ್ತೀಚೆಗೆ ಬಂದಿರೋದಲ್ಲ. ಇವೆಲ್ಲ ಅಲ್ಲ ಅಲ್ಲ, ನಿಮ್ ತಂದೆ ಆಗಿರ್ಬೋದು, ನನ್ನ ತಂದೆ ಆಗಿರ್ಬೋದು ಅಲ್ವಾ, ಈ ತಳಿಲೇ ಬೇಸಾಯ ಮಾಡಿರೋದು. ನಿನ್ನೆ ಜಾತ್ರೆ ಮುಗೀತಾ? ಹಾ, ಮುಗೀತು ಸರ್. ನಾವು ಇವಾಗ ಕೆಂಪ ಬರ್ತೈತೆ. ಮುಂದಿನ ಜಾತ್ರೆ ಯಾವ್ದು ಹೋಗ್ತೀರಾ? ಮುಂದೆ ವಿದ್ರಾಶ್ವತ ಸರ್. ಉಗಾದಿಗೆ ವಿದ್ರಾಶ್ವತ ಅಲ್ಲಿ ಯಾವ್ದು ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಇಲ್ಲ ಸರ್, ಇಷ್ಟು ಸರಿ ಬಿದ್ದು ಅವ್ರಿಗೆ ಬಿದ್ದು ಇಲ್ಲಿ ಬಡನಳ್ಳಿ ಪ್ರಾರಂಭ ಆಗುತ್ತಲ್ಲ. ಬಡನಳ್ಳಿ ವಿದ್ರಾಶ್ವತ ಆದ್ಮೇಲೆ ಮುಗಿಸ್ಕೊಂಡು ಇಲ್ಲಿಗೆ ಬರ್ತೀರಾ? ದೊಡ್ಡಬಳ್ಳಾಪುರ ತಾಲೂಕ ನೋಡಿ ವ್ಯಾಪಾರ ಆಗ್ಬೇಕಾಗಿತ್ತು ಅಲ್ಲ ವ್ಯಾಪಾರ